ವೆಲ್ಕಮ್ ಟು ಭೀಮಾಸ್ ಕಿಚನ್. ನಾವು ಇವತ್ತು ಹಬ್ಬಕ್ಕೆ ರವೆ ಉಂಡೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಷ್ಟು ಸುಲಭ, ಎಷ್ಟು ಈಸಿ ಅಂದರೆ ಒಂದು 15 ಮಿನಿಟ್ಸ್ ಟೈಮ್ ಇದ್ರೆ ಸಾಕು, ನೀವೇ ಮನೇಲಿ ರೆಡಿ ಮಾಡ್ಬೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಪ್ಪ ಹಾಕ್ಕೊಂಡಿದ್ದೆ 2 ಟೇಬಲ್ಸ್ಪೂನ್ ಅಷ್ಟು, ಬಿಸಿಯಾಗಿದೆ. ಬಾದಾಮಿ ಹಾಕ್ಕೊಂಡಿದ್ದೀವಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀವಿ, ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ದ್ರಾಕ್ಷಿ ಸೇರಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಫ್ರೈ ಆಗಿದೆ. ಚಿರುಟಿ ರವೆ ಹಾಕ್ಕೊಳ್ಳಿ, ಅದು ಕೂಡ ಇದ್ರಲ್ಲ ಹಾಕೊಂಡು ಫ್ರೈ ಮಾಡಿ, ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಹಾಲು ಕುದಿಸಿದ್ದೀವಿ. ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಳಿ. ನಾವು ಸಕ್ಕರೆ ಪುಡಿ ಹಾಕೋತಾ ಇಲ್ಲ, ಸಕ್ಕರೆನೇ ಹಾಕೋತಾ ಇದ್ದೀವಿ. ಸಕ್ಕರೆ ಹಾಕಿದಿವಲ್ಲ, ಸಕ್ಕರೆ ಎಲ್ಲ ಕರಗುತ್ತೆ, ಅದೇ ನೀರು ಬಿಟ್ಕೊಳುತ್ತೆ. ಇಷ್ಟಿಷ್ಟೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ, ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ಕ್ಲೀನಾಗಿ ಫ್ರೈ ಆಗಿದೆ, ಕ್ಲೀನಾಗಿ ಬೆಂದಿದೆ, ತವಾಗ ಒಂಚೂರು ಅಂಟ್ಕೊತಾ ಇಲ್ಲ. ಇವಾಗ ಉಂಡೆ ಕಟ್ಟೋಣ ನೋಡಿ. ರವೆ ಉಂಡೆ ಎಡ್ದಿದ್ದೀವಿ, ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸಣ್ಣ ಬೇಕು, ನಿಮ್ಮ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ನಾವು ಒಂದು ಕೊಬ್ಬರಿ ತೊಗೊಂಡಿದ್ದೀವಿ ನೋಡಿ, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀವಿ, ಅವರು ಸಿಪ್ಪೆ ಸಮೇತ ಇಲ್ದಿರೋ ಹಾಕೋತಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮಿಕ್ಕಿರೋದು ಉಂಡೆ ಕಟ್ಟೋಣ ನೋಡಿ. 5 ಉಂಡೆ ಆಗಿದೆ, ನಾವು ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ರವೆ ಉಂಡೆ ಸಿಂಪಲ್ಲಾಗಿ ರೆಡಿ ಆಗಿದೆ, ನೀವು ಮನೆಯಲ್ಲಿ 10-15 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು.